ದೆಹಲಿಯಲ್ಲಿ ನಡೆದ ಸಶಕ್ತ ನಾರಿ ವಿಕಸಿತ ಭಾರತ ಕಾರ್ಯಕ್ರಮದಲ್ಲಿ ಧಾರವಾಡದಿಂದಲೂ ನಮೋ ಡ್ರೋನ್ ದೀದಿಯರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸಿದ್ದರು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಅರವಿಂದ್ ಬೆಲ್ಲದ್, ಮಾಜಿ ಶಾಸಕ ಚಂದ್ರಕಾಂತ್ ಬೆಲ್ಲದ್, ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಉಪಕುಲಪತಿ ಪಿಎಲ್ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಮಹಿಳಾ ನೇ ಆಜ್ ಅಪ್ನಿ ನೈ ಪಹಚಾನ್ ಬನಾಯಿ ಹೈ. ಉಸ್ಕೆ ಪಹಲೆ ಜೀವನ್ ಔರ್ ಎಸ್ಎಚ್ಜಿ ಕೆ ಸಾಥ್ ಜೋಡ್ನೆ ಕೆ ನಿಮಗೆಲ್ಲರಿಗೂ ಗೊತ್ತಿರುವಂಗ ಈ ಸಂದರ್ಭದಲ್ಲಿ ಅರವಿಂದ್ ಬೆಲ್ಲದ್, ಹಿಂದಿನ ಕಾಲದಿಂದಲೂ ಹೆಣ್ಣು ಮಕ್ಕಳು ಕೃಷಿ ಚಟುವಟಿಕೆಗಳಲ್ಲಿ ಶ್ರಮಿಸುತ್ತಾ ಬಂದಿದ್ದಾರೆ. ದೇಶದ ಅಭಿವೃದ್ಧಿಯಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಶ್ಲಾಘನೀಯ. ಉಜ್ವಲ ಯೋಜನೆಯಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉಚಿತ ಅಡುಗೆ ಅನಿಲ ಸಂಪರ್ಕ ಕಲ್ಪಿಸಿದ್ದು ಮಹಿಳೆಯರಿಗೆ ಹೊಗೆ ಮುಕ್ತ ಅಡುಗೆ ಮಾಡಲು ಸಹಾಯಕವಾಗಿದೆ ಎಂದರು. ಕೃಷಿಯಲ್ಲಿ ತಂತ್ರಜ್ಞಾನ ಬಳಕೆ ಹೆಚ್ಚಬೇಕು. ಕೇಂದ್ರ ಸರ್ಕಾರ ಸಬ್ಸಿಡಿ ದರದಲ್ಲಿ ರಸಗೊಬ್ಬರ ನೀಡುತ್ತಿದ್ದು ರೈತರಿಗೆ ಅನುಕೂಲವಾಗಿದೆ. ಡ್ರೋನ್ ಮೂಲಕ ಔಷಧಿ ಸಿಂಪಡಣೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಈ ವಿಶೇಷ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಎಂದು ಹೇಳಿದರು. ಈ ರಸಗೊಬ್ಬರ ಬೆಲೆ ಏರಿಕೆ ಬಿಸಿ ತಟ್ಟಬಾರದು ಅಂತೇಳಿ ಆ ರಸಗೊಬ್ಬರ ಬೆಲೆಯನ್ನ ಮೊದಲಿದ್ದಷ್ಟ ಅಥವಾ ಅದಕ್ಕಿಂತ ಕಡಿಮೆ ಮಾಡಿಟ್ಟಿದ್ದಾರೆ. ಇವತ್ತೊಂದು ಉದಾಹರಣೆ ಅಂತಂದ್ರೆ, ಇವತ್ತು ಚೀನಾ ದೇಶದಲ್ಲಿ ರಸಗೊಬ್ಬರ 50 ಕೆಜಿ ರಸಗೊಬ್ಬರ ಸುಮಾರು 2100 ರೂಪಾಯಿ, ಅದ ಬ್ರೆಜಿಲ್ ದೇಶದಲ್ಲಿ 3600 ರೂಪಾಯಿ 50 ಕೆಜಿ ರಸಗೊಬ್ಬರಕ್ಕೆ ಐತಿ ಯೂರಿಯಾಕ್ಕ. ಚಂದ್ರಕಾಂತ್ ಬೆಲ್ಲದ್, ಕೃಷಿಯಲ್ಲಿ ಡ್ರೋನ್ ಬಳಕೆಯಿಂದ ಮಹಿಳೆಯರಿಗೆ ಹೆಚ್ಚು ಅನುಕೂಲವಾಗಿದೆ. ಮಹಿಳಾ ಸಬಲೀಕರಣ ಮತ್ತು ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನ ಬಳಕೆ ಹೆಚ್ಚಿಸುವ ಉದ್ದೇಶದಿಂದ ಪ್ರಧಾನಿಯವರು ಈ ಯೋಜನೆ ಜಾರಿಗೊಳಿಸಿರುವುದು ಮಹಿಳೆಯರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದರು. ಈಗಾಗಲೇ ಬಿಸಿಲು ಸಾಕಷ್ಟು ನೆತ್ತಿ ಮೇಲೆ ಏರ್ತಾ ಇದೆ. ಇಂಥ ವರ್ಷದಲ್ಲಿ ನೀವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಮಹಿಳೆಯರು ಪುರುಷರು ಎಲ್ಲರೂ ಆಸಕ್ತಿಯಿಂದ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರಿಗೂ ವೇದಿಕೆ ಮೀರಿದ್ದ ಬಿಸಿಯವರಾದ ಪಾಟೀಲ್ರಿಗೆ ಮತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸುವ ಕಾರ್ಯಕರ್ತರಾದ ಅಧಿಕಾರಿ ಮಿತ್ರರು ಇದ್ದಾರೆ, ಅವರೆಲ್ಲರಿಗೂ ವಂದಿಸಿ ನಿಮಗೂ ವಂದಿಸಿ ನನ್ನ ಆತ್ಮಾತ್ಮ ಉಚ್ಚೇ. ಪಿಎಲ್ ಪಾಟೀಲ್, ಮಹಿಳೆಯರಿಗೆ ಕೃಷಿಯಲ್ಲಿ ಅನುಕೂಲವಾಗಲು ಡ್ರೋನ್ ನೀಡಲಾಗುತ್ತಿದೆ. ಇದರಿಂದ ಬಹಳ ಪ್ರಯೋಜನವಾಗಿದ್ದು ಲಖಪತಿ ದೀದಿಯರು ಮುಂಬರುವ ದಿನಗಳಲ್ಲಿ ಕರೋಡ್ಪತಿ ದೀದಿಯರಾಗಲಿ, ತಂತ್ರಜ್ಞಾನ ಬಳಕೆಯಿಂದ ಪ್ರಗತಿ ಸಾಧಿಸಬಹುದಾಗಿದೆ ಎಂದು ಹೇಳಿದ ಅವರು, ವಿಶ್ವವಿದ್ಯಾಲಯದಲ್ಲೂ ಡ್ರೋನ್ ತರಬೇತಿ ವ್ಯವಸ್ಥೆ ಕಲ್ಪಿಸುವ ಇಂಗಿತವನ್ನು ವ್ಯಕ್ತಪಡಿಸಿದರು. ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ, ಅದರಲ್ಲಿ ಕೃಷಿಗೆ ಅನುಕೂಲವಾಗುವಂತಹ ಈ ಡ್ರೋನ್ ದೀದಿ ಕಾರ್ಯಕ್ರಮ. ಈ ಡ್ರೋನ್ ದೀದಿ ಕಾರ್ಯಕ್ರಮದಲ್ಲಿ ಈಗ ತಾನೇ ಸನ್ಮಾನ್ಯ ಪ್ರಧಾನಮಂತ್ರಿಗಳು ತಮ್ಮ ಈ ಪೈಲಟ್ ಟ್ರೈನಿಂಗ್ ಅನ್ನ ಮುಗಿಸಿಕೊಂಡಂತ ಏನು ಡ್ರೋನ್ ದೀದಿಗಳಿಗೆ ಪ್ರಶಸ್ತಿ ಪ್ರಮಾಣ ಪತ್ರಗಳನ್ನು ವಿತರಿಸಿದ್ದಾರೆ. ಈ ಒಂದು ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ದಾರೆ. ಬಳಿಕ ನಮೋ ಡ್ರೋನ್ ದೀದಿ ಯೋಜನೆಯಡಿ ಮಹಿಳೆಯರಿಗೆ ಡ್ರೋನ್ ವಿತರಿಸಲಾಯಿತು. ನಂತರ ಫಲಾನುಭವಿ ಮಹಿಳೆ ಮಾತನಾಡಿ, ಡ್ರೋನ್ ಬಳಕೆ ಬಗ್ಗೆ ತಾವು ಸೂಕ್ತ ತರಬೇತಿ ಪಡೆದುಕೊಂಡಿದ್ದು, ಯಾವ ರೀತಿ ಬಳಸಬೇಕು ಮತ್ತು ಕೀಟನಾಶಕವನ್ನು ಹೇಗೆ ಸಿಂಪಡಿಸಬೇಕು ಎಂಬುದನ್ನು ತಿಳಿಸಿಕೊಡಲಾಗಿದೆ. ಈ ಸೌಲಭ್ಯದಿಂದ ಕೂಲಿ ಕಾರ್ಮಿಕರು ಇಲ್ಲದೆ ಹಾಗೂ ಸಾವಯವ ಉಳಿತಾಯದೊಂದಿಗೆ ಸಮಯದ ಉಳಿತಾಯದೊಂದಿಗೆ ಕೃಷಿ ಚಟುವಟಿಕೆಗಳಲ್ಲಿ ಸುಲಭವಾಗಿ ತೊಡಗಿಸಿಕೊಳ್ಳಬಹುದು. ಮುಖ್ಯವಾಗಿ ಇದು ಮಹಿಳಾ ಸಬಲೀಕರಣಕ್ಕೆ ಅವಕಾಶ ಮಾಡಿಕೊಡಲಿದೆ ಎಂದರು. ಭಾಗವಹಿಸಲಿಕ್ಕೆ ತುಂಬಾ ಬಿಸಿಲಿದ್ರು ಕೂಡ ಆಸಕ್ತಿಯಿಂದ ಎಲ್ಲಾ ಮಹಿಳೆಯರು ಕೂಡ ನಾವು ಫೀಲ್ಡ್ ವರ್ಕ್ ಅಲ್ಲೂ ಕೂಡ ನಮಗೆ ಸಹಕಾರದಿಂದ ಆರ್ಸಿಎಫ್ ಕಂಪನಿ ಸಹಕಾರದಿಂದ ಆಮೇಲೆ ಅಗ್ನಿ ನಮಗೆ ಮೈಸೂರಲ್ಲಿ ಅಗ್ನಿ ಏರೋ ಪೈಲಟ್ ಟ್ರೈನಿಂಗ್ ಅವ್ರ ಕಡೆಯಿಂದ ತುಂಬಾ ಚೆನ್ನಾಗಿ ನಮಗೆ ಟ್ರೈನ್ ಅಪ್ ಮಾಡಿಕೊಟ್ರು.